ದುಡ್ಡಿಗಾಗಿ ಯಾರು ಏನು ಬೇಕಾದರೂ ಮಾಡ್ತಾರೆ, ಯಾರನ್ನೇ ಬೇಕಾದರೂ ಕೊಲೆ ಮಾಡ್ತಾರೆ. ಸಣ್ಣ ಪುಟ್ಟ ಜನರಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕೂಡ ದುಡ್ಡಿಗಾಗಿ ಸಾಯಿಸ್ತಾರೆ. ಇದೀಗ ದುಡ್ಡಿಗಾಗಿ ಖ್ಯಾತ ನಟನ ಕೊಲೆಯಾಗಿದೆ. ಹೌದು, ಹಲವು ಹಿಟ್ ಸಿನಿಮಾಗಳನ್ನ ನಿರ್ದೇಶಿಸಿ ಫೇಮಸ್ ಆಗಿದ್ದ ಮತ್ತು ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದ ಸತೀಶ್ ಕೌಶಿಕ್ ಅವರು March 9 ನಿಧನರಾಗಿದ್ರು. ಹೃದಯಾಘಾತದಿಂದ ಅವರು ನಿಧನರಾಗಿದ್ದಾರೆ ಅಂತ ಹೇಳಲಾಗಿತ್ತು. ಇದೀಗ ದೆಹಲಿ ಮೂಲದ ಮಹಿಳೆಯೊಬ್ಬರು ಹೊಸ ಆರೋಪ ಮಾಡಿದ್ದಾರೆ. ಆಕೆಯ ಪತಿಯೇ ಸತೀಶ್ ಕೌಶಿಕ್ ಅವರ ಸಾವಿಗೆ ಕಾರಣ ಅಂತ ಆ ಮಹಿಳೆಯು ದೂರನ್ನ ದಾಖಲಿಸಿದ್ದಾರೆ. ಸತೀಶ್ ಅವರಿಗೆ ಎದೆನೋವು ಕಾಣಿಸಿಕೊಂಡಿತ್ತು. ತಕ್ಷಣವೇ ಅವರನ್ನ ದೆಹಲಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸತೀಶ್ ಕೌಶಿಕ್ ನಿಧನರಾದರು ಅಂತ ಹೇಳಲಾಗಿತ್ತು. ಆದರೆ ಈಗ ದೆಹಲಿ ಮೂಲದ ಮಹಿಳೆಯೊಬ್ಬರು ಇಡೀ ಪ್ರಕರಣಕ್ಕೆ ತಿರುವು ನೀಡಿದ್ದಾರೆ. ಸತೀಶ್ ಸಹಜ ಸಾವಲ್ಲ, ಕೊಲೆ ಅಂತ ಆರೋಪ ಮಾಡಿದ್ದಾರೆ. ಅದು 15 ಕೋಟಿ ರೂಪಾಯಿಗಳಿಗಾಗಿ ನಡೆದ ಕೊಲೆಯಾಗಿದೆ ಅಂತ ದೂರನ್ನ ನೀಡಿದ್ದಾರೆ. ಹೌದು, ದೆಹಲಿ ಮೂಲದ ಉದ್ಯಮಿಯೊಬ್ಬರ ಪತ್ನಿಯಾಗಿರುವ ಈ ಮಹಿಳೆ ತನ್ನ ಪತಿಯ ಮೇಲೇನೆ ಕೊಲೆ ಆರೋಪ ಹೊರಿಸಿದ್ದಾರೆ. ಸತೀಶ್ ಅವರು ನನ್ನ ಪತಿಗೆ ದುಬೈನಲ್ಲಿ ಹೂಡಿಕೆ ಮಾಡಲು 15 ಕೋಟಿ ರೂಪಾಯಿಯನ್ನ ನೀಡಿದ್ರು. ಈಗ ಅದನ್ನವರು ವಾಪಸ್ ಕೇಳ್ತಾ ಇದ್ರು. ನನ್ನ ಪತಿ ವಾಪಸ್ ನೀಡುವ ಮನಸ್ಸು ಮಾಡಲಿಲ್ಲ. ಕಳೆ ಮಾತ್ರೆಗಳನ್ನ ನೀಡಿ ಸತೀಶ್ ಅವರನ್ನ ನನ್ನ ಪತಿ ಕೊಲೆ ಮಾಡಿದ್ದಾರೆ ಅಂತ ದೆಹಲಿ ಪೊಲೀಸ್ ಕಮಿಷನರ್ಗೆ ನೀಡಿರುವ ದೂರಿನಲ್ಲಿ ಆ ಮಹಿಳೆ ತಿಳಿಸಿದ್ದಾರೆ. ಕಳೆದ ಆಗಸ್ಟ್ನಲ್ಲಿ ದುಬೈಗೆ ಭೇಟಿ ನೀಡಿದ್ದ ಸತೀಶ್ ಕೌಶಿಕ್ ಅವರು ಉದ್ಯಮಿ ಬಳಿ ತಮ್ಮ 15 ಕೋಟಿ ರೂಪಾಯಿಗಳನ್ನ ವಾಪಸ್ ನೀಡುವಂತೆ ಒತ್ತಾಯಿಸಿದ್ರು ಅಂತ ಮಹಿಳೆ ತಿಳಿಸಿದ್ದು. ನನ್ನ ಪತಿ ಮತ್ತು ಸತೀಶ್ ಕೌಶಿಕ್ ಅವರು ವಾಗ್ವಾದ ನಡೆಸುವಾಗ ನಾನು ಡ್ರಾಯಿಂಗ್ ರೂಮಿನಲ್ಲಿದ್ದೆ, ನನಗೆ ಹಣದ ಅವಶ್ಯಕತೆ ಇದೆ. ನಾನು 15 ಕೋಟಿ ರೂಪಾಯಿಗಳನ್ನ ನೀಡಿ 3 ವರ್ಷ ಆಗಿದೆ, ಅದನ್ನ ಯಾವುದೇ ಹೂಡಿಕೆ ಮಾಡಿಲ್ಲ, ನಾನು ಮೋಸ ಹೋಗಿದ್ದೀನಿ ಅನ್ನಿಸ್ತಾ ಇದೆ, ನನ್ನ ಹಣ ವಾಪಸ್ ಕೊಡು ಅಂತ ಸತೀಶ್ ಹೇಳ್ತಾ ಇದ್ರು. ಇನ್ನು ಆಗ ನನ್ನ ಪತಿ ಆದಷ್ಟು ಬೇಗ ಹಣವನ್ನ ವಾಪಸ್ ನೀಡ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಅಷ್ಟರಲ್ಲಿ ಈ ರೀತಿ ಸತೀಶ್ ಅವರು ಸಾವನ್ನಪ್ಪಿದ್ದಾರೆ ಅಂತ ಆ ಮಹಿಳೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಪೊಲೀಸರು ಈ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.